ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಈಸ್ ವಂಡರ್ಫುಲ್. ನಾನು ಅರವೆ ಸೊಪ್ಪಿನ ಪಲಾವ್ ಮಾಡ್ತಿದ್ದೀನಿ ಇವತ್ತು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅರವೆ ಸೊಪ್ಪಿನ ಪಲಾವು. ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸಲ. ಈಗ ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕೆ ಪಲಾವ್ ಎಲೆ, ಚಕ್ಕೆ, 1/2 ಟೇಬಲ್ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ. ಕಡಲೆಬೇಳೆ ಯೂಸ್ ಮಾಡೋದ್ರಿಂದ ಏನು ಯೂಸ್ ಅಂದ್ರೆ ಮಕ್ಕಳು ತುಂಬ ಇಷ್ಟಪಡ್ತಿಂತಾರೆ. ಅದೊಂಥರ ಸ್ಮೂತಾಗಿ ತಿನ್ನಕ್ಕೆ ಕ್ರಿಸ್ಪ್, ಒಂದೊಂದು ಟೈಮ್ ಕ್ರಿಸ್ಪಿಯಾಗೂ ಸಿಗುತ್ತೆ, ಒಂದೊಂದು ಟೈಮ್ ಸ್ಮೂತಾಗೂ ಸಿಗುತ್ತೆ. ಅದರಿಂದ ಮಕ್ಕಳು ಇಷ್ಟಪಡ್ತಿಂತಾರೆ. ನೋಡಿ, ಈಗ ಅರವೆ ಸೊಪ್ಪಿನ ಪಲಾವ್ ಮಾಡೋಕ್ಕೆ ಆಗ್ತಾ ಇದೆ. ಅದನ್ನೆಲ್ಲ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನೆಕ್ಸ್ಟು ಅದಕ್ಕೆ 2 ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೆ. ನಿಮಗೆ ಖಾರಕ್ಕೆ ಎಷ್ಟು ಅನುಗುಣವಾಗಿ ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿ ಹೆಚ್ಕೊಳ್ಳಿ. ನಾನು ಒಂದು 3 ಹೆಚ್ಕೊಂಡಿದ್ದೀನಿ. ಆಮೇಲೆ ಆನಿಯನ್, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೂ. ಈಗ ಅದು ಫ್ರೈ ಆದರೆ ಸ್ವಲ್ಪ ಈಗ ಫ್ರೈ ಆಗಿದೆ. ಈಗ ಒಂದು ಕಟ್ ಅರವೆ ಸೊಪ್ಪು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಅರವೆ ಸೊಪ್ಪು ನೀಟಾಗಿ ತೊಳಿಬೇಕು, ಯಾಕೆಂದರೆ ಮಣ್ಣಿರುತ್ತೆ, ಅದರಿಂದ ನೀಟಾಗಿ ತೊಳೆದ್ರೆ ಅದರಲ್ಲಿರೋ ಮಣ್ಣೆಲ್ಲ ಹೋಗುತ್ತೆ. ಸೊ ಅದನ್ನು ಆದಷ್ಟು ತುಂಬ ನೀಟಾಗಿ ತೊಳ್ಕೊಂಡು ಫ್ರೈ ಕಟ್ ಮಾಡಿ ನೋಡಿ, ಫ್ರೈ ಮಾಡಬೇಕು. ಫ್ರೈ ಮಾಡ್ತಾಯಿದ್ದೀನಿ. ಅದು ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೋಡಿ, ಫ್ರೈ ಆಯಿತು. ಅದಕ್ಕೆ ಒಂದು ಟೊಮೊಟೊ ಹಾಕ್ತೀನಿ. ನೋಡಿ, ಫ್ರೈ ಆಗ್ತಾ ಇದೆ. ಅದು ನೀಟಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗೋತಕ ಫ್ರೈ ಮಾಡಬೇಕು, ಇಲ್ಲ ಅಂತಂದರೆ ಹಸಿ ಹಸಿ ಇದಾಗೆ ಇದೇ ಇರುತ್ತೆ. ಸೊ ನೋಡಿ, ಈಗ ಅದಕ್ಕೆ ಮಸಾಲೆ ಏನೇನು ಅಂತಂದರೆ, ಧನಿಯಾ ಪೌಡರು, ಮೆಂತ್ಯೆ, ಕೊತ್ತಂಬರಿ ಸೊಪ್ಪು, ಮಿಂಟಿ, ಆಮೇಲೆ ಕಾಯಿ ಹಾಕ್ಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ. ಈಗ ನಿಮಗೆ ಎಷ್ಟು ಬೇಕೋ ಅಕ್ಕಿನ ಅಷ್ಟು ಹಾಕ್ಕೊಳ್ಳಿ. ನಾನು 1/2 ಕಪ್ ಹಾಕಿದ್ದೀನಿ. ಅದಕ್ಕೆ ಟರ್ಮರಿಕ್ ಹಾಕ್ತಾಯಿದ್ದೀನಿ. ಆಮೇಲೆ ಮೆಂತ್ಯ ಪೌಡ್ರ್ ಹಾಕ್ತೀನಿ. ಮೆಂತ್ಯ ಪೌಡ್ರ್ 1/2 ಟೇಬಲ್ ಸ್ಪೂನ್ ಮೆಂತ್ಯ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಈಗ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಅಕ್ಕಿ ಹಾಕಿರೋದ್ರಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕ್ಬೇಕು. ಅದನ್ನು ಒಂದು ಮಿನಿಟ್ಟು ಇಲ್ಲ 2 ಮಿನಿಟ್ಸು ಫ್ರೈ ಮಾಡಬೇಕು. ಅದ್ರದ್ದು ಸಿಹಿ ವಾಸನೆ ಹೋಗ್ಬೇಕಲ್ಲ. ನೋಡಿ, ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ನೀವು ರೈಸ್ ಎಷ್ಟು ಇಟ್ಟಿದ್ದೀರೋ ಅದರ ಡಬ್ಬಲ್ಲು ನೀರು ಹಾಕ್ಬೇಕು. ಸೊ ಈಗ ಸ್ವಲ್ಪ ಆಯಿತು 1 ಮಿನಿಟ್ಟು. ಸೊ ಈಗ ನಾನು ಅದಕ್ಕೆ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ತಾಯಿದ್ದೀನಿ, ಕುದಿಸ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಕಲ್ಲುಪ್ಪು ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ, ಈಗ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಇರುತ್ತೆ, ಅದರಿಂದ ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಥೈರಾಯ್ಡು ಬರಲ್ಲ. ಬಟ್ ಯಾವಾಗ ನಾವು ಜಾಸ್ತಿ ನುಣ್ಣುಪ್ಪು ಯೂಸ್ ಮಾಡ್ತೀವೋ ಅವಾಗ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ. ನೋಡಿ, ಕುದಿತಾ ಇದೆ. ಸೊ ಈಗ ಲಿಟ್ ಕ್ಲೋಸ್ ಮಾಡ್ತೀನಿ. ಇದನ್ನು 3 ವಿಷಲ್ಸ್ ಕೂಗಿಸ್ಬೇಕು. ನೋಡಿ, 3 ವಿಷಲ್ಸ್ ಆಯಿತು, ಆರಿದೆ. ನೋಡಿ, ಈಗ ಎಮ್ಮಿ ಪಲಾವ್ ರೆಡಿ ಆಗಿದೆ. ಈ ಥರ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಿಂತಾರೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.